ಮಹಾರಾಷ್ಟ್ರ ಸರ್ಕಾರ ರಚನೆಯಲ್ಲಿ ನಡೆದ ಡ್ರಾಮಗಳು ಒಂದೆರಡಲ್ಲ. ಅದರಲ್ಲೂ ಎನ್ಸಿಪಿ ಉಚ್ಚಾಟಿತ ಸದಸ್ಯ ಅಜಿತ್ ಪವಾರ್ ಸರ್ಕಾರ ರಚನೆ ವಿಚಾರವಾಗಿ ಕೊಟ್ಟ ಟ್ವಿಸ್ಟ್ ರೋಚಕವಾದುದು. ಆದರೆ ಇದೀಗ ಮಹಾರಾಷ್ಟ್ರ ಸರ್ಕಾರದ ರಚನೆ ಚೆಂಡು ಸುಪ್ರೀಂ ಅಂಗಳದಲ್ಲಿದ್ದು ರೋಚಕ ತೀರ್ಪಿಗೆ ಕ್ಷಣಗಣನೆ ಶುರುವಾಗಿದೆ. ಚುನಾವಣೆ ನಡೆದು ಫಲಿತಾಂಶ ಬಂದಾಗಿನಿಂದ ಮಹಾರಾಷ್ಟ್ರದಲ್ಲಿ ದಿನಕ್ಕೊಂದು ರೀತಿಯ ರಾಜಕೀಯ ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. ಶರದ್ ಪವಾರ್ ಸಹೋದರನ ಮಗ ಅಜಿತ್ ಪವಾರ್ ಬಿಜೆಪಿ ಜೊತೆ ಸೇರಿ ರಾತ್ರೋರಾತ್ರಿ ಮಹಾಕ್ರಾಂತಿಗೆ ಕಾರಣರಾಗಿದ್ದರು. ಆದರೆ ಶೀಘ್ರ ಬಹುಮತ ಸಾಬೀತಿಗೆ ಆದೇಶಿಸಿ ಎಂದು ಕಾಂಗ್ರೆಸ್, ಎನ್ಸಿಪಿ ಹಾಗೂ ಶಿವಸೇನೆ ಸಲ್ಲಿಸಿದ್ದ ರಿಟ್ ಅರ್ಜಿ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿದೆ. ರಿಟ್ ಅರ್ಜಿ ಸಂಬಂಧ ನಿನ್ನೆಯೇ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎನ್ ವಿ ರಮಣ ನೇತೃತ್ವದ ಸಾಂವಿಧಾನಿಕ ಪೀಠ ಸರ್ಕಾರ ರಚನೆ ಹಕ್ಕು ಮಂಡಿಸಿ ರಾಜ್ಯಪಾಲರಿಗೆ ಫಡ್ನವೀಸ್ ಸಲ್ಲಿಸಿದ ಪತ್ರವನ್ನ ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚಿಸಿ ನೋಟಿಸ್ ನೀಡಿದೆ. ಸಿಎಂ ಪ್ರಮಾಣ ವಚನ ಹಾಗೂ ರಾಷ್ಟ್ರಪತಿ ಆಡಳಿತ ಹಿಂಪಡೆದ ಬಗ್ಗೆ ದಾಖಲೆಗಳನ್ನು ಇಂದು ಬೆಳಗ್ಗೆ 10:30 ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶಿಸಿದೆ. ಅಲ್ಲದೆ ಅರ್ಜಿ ಸಂಬಂಧ ಅಜಿತ್ ಪವಾರ್ಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. ನಿನ್ನೆ ವಾದ ಮಂಡನೆ ವೇಳೆ ಬಿಜೆಪಿ ಪರ ವಕೀಲರು ವಿಶ್ವಾಸಮತ ಯಾಚನೆಗೆ 3 ದಿನಗಳ ಕಾಲಾವಕಾಶಕ್ಕೆ ಮನವಿ ಮಾಡಿದರು. ಆದರೆ ಕಾಂಗ್ರೆಸ್, ಎನ್ಸಿಪಿ ಹಾಗೂ ಶಿವಸೇನೆ ಪರ ವಕೀಲರು ಕೂಡಲೇ ಬಹುಮತ ಸಾಬೀತಿಗೆ ಆದೇಶಿಸುವಂತೆ ಮನವಿ ಮಾಡಿದರು. ಇಂದು ಎಲ್ಲ ದಾಖಲೆಗಳ ಪರಿಶೀಲನೆ ನಡೆಸಲಿರುವ ನ್ಯಾಯಮೂರ್ತಿ ರಮಣ ನೇತೃತ್ವದಲ್ಲಿ ತ್ರಿಸದಸ್ಯ ಪೀಠ ಬಹುಮತ ಸಾಬೀತಿಗೆ ಇಂದೇ ಅವಕಾಶ ನೀಡುತ್ತಾ ಇಲ್ಲ ಸಮಯಾವಕಾಶ ನೀಡುತ್ತಾ ಎನ್ನುವುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.